ಅಂತ ತಿಳ್ಕೋಬೇಕು ಅಂದರೆ ಫಸ್ಟು ಮಾತಾಡೋದಕ್ಕೆ ತೊಂದರೆ, ಡಿಫಿಕಲ್ಟಿ ಸ್ಟಾರ್ಟಿಂಗ್ ಎ ವರ್ಡ್, ಯಾವ್ದಾದ್ರು ಒಂದು ಪದಗಳನ್ನು ಶುರು ಮಾಡೋದಕ್ಕೆ ತೊಂದರೆ. ಅಲ್ಲದೇ ಹೋದಾಗ ಒಂದು ವಾಕ್ಯ, ವಾಕ್ಯದಲ್ಲಿ ಒಂದು ಫ್ರೇಸು, ಒಂದು ನಾಲ್ಕೈದು ಪದಗಳು ಸೇರಿದ ಒಂದು ಗುಂಪು, ಅದನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿದಾಗ ತುದಲು ಬರುತ್ತೆ, ಅಥವಾ ನಿಧಾನಗತಿಯಲ್ಲಿ ಮಾತಾಡಿದರೆ ತುದಲು ಬರೋದಿಲ್ಲ. ತುದಲೇ ಅವಸರ, ಅವಸರ ತುದಲಿನ ಮೂಲವೇ ಅವಸರ. ಅವಸರ ಅಂತ ಅನ್ನೋದು ಒತ್ತಡ, ಒತ್ತಡ ಅನ್ನೋದು ಟೆನ್ಷನ್. ಈ ಪದಗಳನ್ನು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ಕೆಲವರು ಪದಗಳನ್ನು ಎಳಿತಾರೆ. ಪದಗಳ ಮೊದಲನೇ ಅಕ್ಷರ ಪ, ಹಿಂದಿನ ಇರೋ ಎರಡು ನಾಲ್ಕೈದು ಅಕ್ಷರಗಳನ್ನು ಹೇಳಕ್ಕೆ ಬರಲ್ಲ. ಅದನ್ನು ಒಂದು 10 ಸತಿ 15 ಸತಿ ಹೇಳಿದ ಮೇಲೆ ಅಕ್ಷರವನ್ನು ಉಚ್ಚಾರಣ ಮಾಡೋಕ್ಕಾಗತ್ತೆ. ಶಬ್ದದಲ್ಲಿ ಆ ಪದದ ಶಬ್ದ ಉಚ್ಚಾರಣ ಮಾಡುವಾಗ ತೊದಲು. ಇನ್ನು ಕೆಲವು ರಿಪಿಟೇಷನ್ ಆಫ್ ಸೌಂಡ್, ಹೇಳಿದ್ದನ್ನೇ ಹೇಳ್ತೀವಿ, ಪದಗಳನ್ನೇ ಹೇಳ್ತೀವಿ, ಹೇಳಿದ ಪದಗಳನ್ನೇ ಹೇಳ್ತೀವಿ, ಮುಂದೆ ಹೋಗಲ್ಲ. ಇದು ಯಾತಕ್ಕೆ ಹೋಗೋಕ್ಕಾಗಲ್ಲ ಅಂತಂದ್ರೆ ಮನಸ್ಸು ವೇಗವಾಗಿ ಕೆಲಸ ಮಾಡುತ್ತೆ, ಸೌಂಡ್ ಬಾಕ್ಸ್ ಕೋಪರೇಟ್ ಮಾಡಲ್ಲ. ಧ್ವನಿಪೆಟ್ಟಿಗೆ ಮನಸ್ಸು ಎರಡು ಜೊತೆ ಸೇರಿದ್ರೆ ಮಾತ್ರ ಕರೆಕ್ಟು. ಒಬ್ಬ ಕ್ರಿಕೆಟು ಬ್ಯಾಟ್ಸ್ಮನ್ ನಿಂತಿದ್ದಾನ, ಬೌಲರ್ ಬಂದು ಬಾಲ್ನ ಹಾಕ್ತಾನ, ಅವ ಹಾಕೋ ಬಾಲು ಗ್ರೌಂಡಿಗೆ ಪಿಚ್ಚಾಗಿ ಬೌನ್ಸ್ ಆಗಿ ವಿಕೆಟಿಗೆ ಹೊಡೆಯುತ್ತೆ. ಬ್ಯಾಟ್ಸ್ಮನ್ ಕೆಲಸ ಏನು? ವಿಕೆಟನ್ನು ಕಾಪಾಡ್ಕೋಬೇಕು, ಆದರೆ ರನ್ ಹೊಡಿಬೇಕು. ಅಂದರೆ ಬಾಲು ಪಿಚ್ಚಾಗಿ ವಿಕೆಟ್ ಹತ್ತಿರ ಬರೋದ್ರ ಒಳಗಡೆ ಬ್ಯಾಟನ್ನು ಮಧ್ಯಕ್ಕೆ ಇಟ್ಟು ಫೋರ್ಸ್ ಆಗಿ ಅದನ್ನು ತಟ್ಟಿದಾಗ ಫೋರು ಸಿಕ್ಸು ಹೋಗುತ್ತೆ. ಟೈಮಿಂಗ್ ಅಂತೀವಿ. ಆ ಟೈಮ್ ಸೆನ್ಸು ಹೆಚ್ಚು ಕಮ್ಮಿ ಆದಾಗ ವಿಕೆಟ್ ಕೀಪರ್ಗೋ ಅಥವಾ ಬೇರೆ ಎಲ್ಲರೂ ನಿಂತಿರೋ ಫೀಲ್ಡರ್ಗೋ ಕ್ಯಾಚ್ ಔಟ್ ಆಗುತ್ತೆ. ಇದೇ ಟೆಕ್ನಾಲಜಿ ತುದಲು. ಕೋಆಪರೇಷನ್ ಇಲ್ಲ, ಮನಸ್ಸಿನ ವೇಗಕ್ಕೆ ತಕ್ಕಂತೆ ಮಾತಿನ ಏನೇಳೋದು ಟೂಲ್ಗಳು ಕೋಆಪರೇಟ್ ಮಾಡೋದಿಲ್ಲ. ಗಂಟಲು, ಬಾಯಿ, ಜಾಸು, ನಾಲಿಗೆ ಇದು ಸೇರ್ಕೊಳ್ಳಲ್ಲ. ಇದು ಫಿಸಿಕಲ್ ಆಗೂ ತೊಂದರೆ ಇರುತ್ತೆ, ಮೆಂಟಲ್ ಆಗೂ ತೊಂದರೆ ಇರುತ್ತೆ. ಯಾರಾದರೂ ಹೊಸಬರನ್ನು ನೋಡಿದ್ರೆ ತೊದಲು, ಹೊಸಬರ ಮುಂದೆ ಮಾತಾಡಬೇಕು ಅಂದರೆ ತೊದಲು. ಅಭ್ಯಾಸ ಆಗ್ಬಿಟ್ರೆ ಸರಳವಾಗಿ ಬರುತ್ತೆ. ದೊಡ್ಡ ಆಫೀಸರ್ಗಳು ನೋಡಿದಾಗ ತೊದಲು, ಕಾರಣ ಭಯ, ಭೀತಿ, ಆತಂಕ. ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿದಾಗ ಒಂದು ಮರ್ಯಾದೆ, ಒಂದು ಭಯ, ಮರ್ಯಾದೆ ಜೊತೆ ಭಯ, ನಾನು ತಪ್ಪು ಹೇಳ್ಬಿಡ್ತೀನೋ ಏನೋ, ಅವ್ರು ಏನೇನು ಪ್ರಶ್ನೆ ಕೇಳ್ಬಿಡ್ತಾರೋ ಏನೋ, ನಾನು ಕೊಡೋ ಉತ್ತರಕ್ಕೆ ಅವ್ರು ಸಮಾಧಾನ ಆಗುತ್ತೋ ಇಲ್ವೋ, ಹೀಗೆ ಊಹೆಗಳು, ಭಯ ಇದ್ರೆ ಆಂಗ್ಸೈಟಿ, ಅದಿತ್ತು ಅಂದ್ರೆ ತೊದಲು ಬರುತ್ತೆ. ಈ ಟೆನ್ಷನ್ನು, ಭಯ, ಭೀತಿ, ಆತಂಕ ಇದ್ದಾಗ ಈ ನರದ ಮಂಡಲ ಅಂತೀವಿ ಅದನ್ನು, ಅವುಗಳೆಲ್ಲ ಟೈಟ್ ಆಗುತ್ತೆ. ಸ್ಟ್ರೆಸ್ ಆದಾಗ ದೇಹದಲ್ಲಿ ನೋವು ಬರುತ್ತೆ. ಯಾತಕ್ಕೆ ಬರುತ್ತೆ? ಒತ್ತಡ ಇದ್ದರೆ ನೋವು ಬರುತ್ತೆ. ಯಾರಿಗೆ ಮಾನಸಿಕ ಒತ್ತಡ ಇದೆ ಅವರಿಗೆ ಜಾಯಿಂಟ್ ಪೈನು, ಮಂಡಿ ಪೈನು, ಕತ್ತು ಪೈನು, ಬೆನ್ನು ಪೈನು, ಸ್ಪ್ಯಾಂಡಲಿಟಿಸು, ಸರ್ವಿಕಲ್ ಪ್ರಾಬ್ಲಮ್, ಲುಂಬಾರ್ ಪ್ರಾಬ್ಲಮ್, ಇದೆಲ್ಲ ಬರೋದಕ್ಕೆ ಕಾರಣ ಒತ್ತಡ. ಒತ್ತಡ ಅಂತನ್ನೋದು ಮನಸ್ಸಿನ ಭಾವನೆಗಳಲ್ಲಿ ಭಯ, ಭೀತಿ, ಆತಂಕ ಸೃಷ್ಟಿಯಾದಾಗ ಎಲ್ಲ ಟೈಟ್ ಆಗೋಗುತ್ತೆ. ನರಗಳೆಲ್ಲ, ಮಾಂಸಖಂಡಗಳು, ನರಗಳು ಚೆನ್ನಾಗಿರುತ್ತೆ ಎಲ್ಲನೂ. ಆದರೆ ಭಯ, ಭೀತಿ, ಆತಂಕ ಸೃಷ್ಟಿಯಾದಾಗ ಯಾವಾಗ ಟೈಟ್ ಆಗುತ್ತೆ ಆಟೋಮೆಟಿಕ್ ಆಗಿ ತೊದಲು ಶುರು ಆಗುತ್ತೆ. ಕಮ್ಯುನಿಕೇಷನ್ ಪ್ರಾಬ್ಲಮ್, ಇಂಗ್ಲೀಷು ಮಾತಾಡಬೇಕು, ಮಾತಾಡಕ್ಕೆ ಬರಲ್ಲ. ಯಾವಾಗ ಭಾಷೆ ಸರಿಯಾಗಿ ಗೊತ್ತಾಗಲ್ಲ ಆವಾಗ ಕಮ್ಯುನಿಕೇಷನ್ ಪ್ರಾಬ್ಲಮ್ ಬರುತ್ತೆ. ಆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದ್ದಾಗ ಹೊರಗಡೆ ನನಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಲೋ ಸೆಲ್ಫ್ ಎಸ್ಟೀಮ್. ಸೊ ನೀವು ಇಂಗ್ಲೀಷ್ ಸರಿಯಾಗಿ ಕಲ್ತುಬಿಟ್ಟಿದ್ರೆ ತೊದರೊಟ್ಟೋಗುತ್ತೆ. ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇದರಿಂದ ಏನೇನು ವಿಚಾರಗಳು ಏರುಪೇರಾಗುತ್ತೆ ಅಂದರೆ ಕಣ್ಣು ಜಾಸ್ತಿ ಬಡತ ಟಪ 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 ಹೊಡ್ಕೊಳತ್ತೆ.
ತುಟಿ ಒದರುತ್ತೆ ತುಟಿ ಒದರುತ್ತೆ ಜಾಸ್ ಒದರುತ್ತೆ ನಿಮ್ಮ ಮುಖದಲ್ಲಿ ಭಾವನೆಗಳು ಬದಲಾವಣೆ ಆಗುತ್ತೆ ಟೈಟ್ ಆಗುತ್ತೆ ಮುಖ ವಿಕಾರವಾಗಿರುತ್ತೆ ತಲೆ ಜರ್ಕುಡಿಯುತ್ತೆ ಮಾತಾಡಬೇಕಾದ್ರೆ ಕೈಯೆಲ್ಲ ಬಿಗಿಯಾಗಿ ಹಿಡ್ಕೋತೀವಿ ನನಗೆ ಸಪೋರ್ಟ್ ಇಲ್ಲ ಭಯ ಭೀತಿ ಆತಂಕಕ್ಕೆ ಎಲ್ಲ ಬಿಗಿಯಾಗುತ್ತೆ ದೇಹ ಫುಲ್ಲು ಸೋ ಇದಕ್ಕೆ ಮನಸ್ಸು ಕಾರಣ ಅಂತ ಅನ್ನೋದು ಮೂಲ ಸೋ ಮನಸ್ಸನ್ನು ಸರಿಪಡಿಸೋದು ಹೇಗೆ ಅಂತ ಅನ್ನೋದೇ ವಿದ್ಯೆ ಮನಸ್ಸು ಸರಿಯಾಗಿದ್ದರೆ ಮಾತ್ರ ಮಾತು ಸರಿಯಾಗಿ ಬರುತ್ತೆ ಮನಸ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ತೊದಲು ಸರಿ ಮನಸ್ಸು ಅಂದ್ರೆ ಏನು